ಎಲ್ಲರಿಗೂ ನಮಸ್ಕಾರ, ಡಾಕ್ಟರ್ ಸಿಂಧು. ಇವತ್ತು ನಾನು ನಿಮಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ಸೊ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಗ್ಗೆ ಹೇಳಿ ಅಂತ. ಸೊ UTI ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ, ಸೊ ನಮ್ಮ ಯೂರಿನರಿ ಬ್ಲ್ಯಾಡರ್ ಇಂದ ಹಿಡಿದು ಕಿಡ್ನೀಸ್ವರೆಗೂ ಎಲ್ಲಿ ಬೇಕಾದರೂ ಅದು ಇನ್ಫೆಕ್ಷನ್ ಇರ್ಬೋದು. ಸೊ ಕಿಡ್ನೀಸಲ್ಲಿ ಮತ್ತು ನಮ್ಮ ಯುರೇಟರ್ಸ್, ಅಂದರೆ ಕಿಡ್ನೀಸಿಂದ ಬ್ಲ್ಯಾಡರ್ಗೆ ಬರೋಕ್ಕೆ ಒಂದು ಸ್ಮಾಲ್ ಅನ್ನು ಟ್ಯೂಬ್ ಥರ ಇರುತ್ತೆ, ಅದನ್ನೇ ನಾವು ಯುರೇಟರ್ಸ್ ಅಂತ ಕರಿತೀವಿ. ಸೊ ಇದೆಲ್ಲದರಲ್ಲೂ ನಮ್ಗೆ ಇನ್ಫೆಕ್ಷನ್ ಆಗ್ಬೋದು. ಅದೆಲ್ಲ ಅಷ್ಟೊಂದೇನು ಕಾಮನ್ ಅಲ್ಲ. ನಮಗೆ ಕಾಮನ್ ಆಗಿ ಇನ್ಫೆಕ್ಷನ್ ಆಗೋದು ಬಂದರೆ ನಮ್ಮ ಬ್ಲ್ಯಾಡರಲ್ಲಿ, ಬ್ಲ್ಯಾಡರಲ್ಲಿರೋ ಯೂರಿನ್ ಒಳಗಡೆ ನಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಹೆಂಗಸರಲ್ಲಿ ಅದು ಜಾಸ್ತಿ ತುಂಬ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಯುರೆತ್ರ ಇದೆಲ್ವಾ, ನಮ್ಮ ಯೂರಿನ್ ಹೊರಗಡೆ ಬರೋ ಜಾಗದಿಂದ ಹಿಡಿದು ಬ್ಲ್ಯಾಡರ್ಗೆ ಇರೋ ಡಿಸ್ಟೆನ್ಸ್ ಬಂದು ತುಂಬ ಕಡಿಮೆ. ಜಸ್ಟ್ ಒಂದು 3-4 ಸೆಂಟಿಮೀಟರ್ಸ್ ಇರುತ್ತೆ ಅಷ್ಟೇ ನಮ್ಮ ಯುರೆತ್ರ. ಅಂದರೆ ನಮ್ಮ ಬ್ಲ್ಯಾಡರ್ ಇದೆ, ಬ್ಲ್ಯಾಡರಿಂದ ಒಂದು ಸ್ಮಾಲ್ ಟ್ಯೂಬ್ ಬರುತ್ತೆ ಹೊರಗಡೆ ಬರೋದಕ್ಕೆ ಯೂರಿನ್. ಆ ಟ್ಯೂಬ್ ಇದಲ್ವಾ, ಅದ್ರ ಲೆಂತ್ ಬಂದು ತುಂಬ ಶಾರ್ಟ್ ಇರುತ್ತೆ. ಸೊ ಹಂಗಾಗಿ ಇಫ್ ಇನ್ ಕೇಸ್ ನಿಮಗೆ ವೆಜೈನಾ ಮೇಲೆ ಏನಾರ ಇನ್ಫೆಕ್ಷನ್ ಇದ್ದರೆ, ಆ ಥರ ಎಲ್ಲ ಇದ್ದರೆ, ಅದರಿಂದ ನಿಮ್ಮ ಬ್ಲ್ಯಾಡರ್ ಒಳಗಡೆ ಇನ್ಫೆಕ್ಷನ್ ಹೋಗೋದು ತುಂಬ ಜಾಸ್ತಿ. ಓಕೆನಾ? ಅದಕ್ಕೆ ನೀವು ತುಂಬ ಜಾಸ್ತಿ ಬಂದು ಹೊಸದಾಗಿ ನೀವೇನಾದ್ರು ಮದುವೆ ಆದರೆ, ಮದುವೆ ಆಗಿರ್ಬೇಕಾದ್ರೆ ನೀವು ಏನು ಸೆಕ್ಷುವಲ್ ಆಕ್ಟಿವಿಟಿ ಎಲ್ಲ ಸ್ಟಾರ್ಟ್ ಮಾಡಿದಾಗ ನಿಮಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಯಾಕೆಂತ ಹೇಳಿದ್ರೆ, ಫಸ್ಟ್ ಟೈಮ್ ನೀವು ಇಂಟರ್ಕೋರ್ಸ್ ಮಾಡಬೇಕಾದ್ರೆ ನಮ್ಮ ಸ್ಕಿನ್ ಮೇಲಿರೋ ಏನೋ ಬ್ಯಾಕ್ಟೀರಿಯಾ ಬಂದು ನಮ್ಮ ಬ್ಲ್ಯಾಡರ್ ಒಳಗಡೆ ಈಸಿಯಾಗಿ ಹೊರಟೋಗ್ಬಿಡ್ತವೆ. ಅದರಿಂದ ನಮಗೆ ಎಸ್ಪೆಷಲಿ ಹೆಂಗಸ್ಟ್ರಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ತುಂಬ ಜಾಸ್ತಿ. ಸೊ ಪ್ರೆಗ್ನೆನ್ಸಿಯಲ್ಲಿ ಬರೋ ಏನೋ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಂದು ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಅದಕ್ಕೆ ಇನ್ನೊಂದು ಸಪ್ರೇಟ್ ವೀಡಿಯೋನೇ ಮಾಡೋಣ. ಇದು ಜನ್ರಲ್ ಆಗಿ ಏನೋ UTI ಹೆಂಗಸ್ಟ್ರಲ್ಲಿ ಯಾಕೆ ಅಷ್ಟೊಂದು ಕಾಮನ್ ಆಗಿ ಬರುತ್ತೆ, ಇದು ಒಂದು ಮೇನ್ ರೀಸನ್. ಇನ್ನೊಂದು ಸೆಕೆಂಡ್ ಮೇನ್ ರೀಸನ್ ಬಂದು ಲೆಸ್ ಇಂಟೇಕ್ ಆಫ್ ವಾಟರ್. ನಾವು ಕಡಿಮೆ ನೀರು ಕುಡಿದಾಗ ಏನಾಗುತ್ತೆ, ನಮ್ಮ ಬ್ಲ್ಯಾಡರ್ ಬಂದು ಜಾಸ್ತಿ ಬೇಗ ತುಂಬಲ್ಲ ಅಲ್ವಾ. ನಮ್ಮ ಯೂರಿನರಿ ಬ್ಲ್ಯಾಡರ್ ಬಂದು ನೀವು ಕಡಿಮೆ ನೀರು ಕುಡಿದ್ರೆ ಕಿಡ್ನಿ ಕಡಿಮೆ ಫಂಕ್ಷನ್ ಮಾಡುತ್ತೆ. ಸೊ ಕಿಡ್ನಿ ಕಡಿಮೆ ಫಂಕ್ಷನ್ ಮಾಡಿದ್ರೆ ಯೂರಿನ್ ಕಡಿಮೆ ಕಲೆಕ್ಟ್ ಆಗುತ್ತೆ. ಸೊ ಯೂರಿನ್ ಕಡಿಮೆ ಕಲೆಕ್ಟ್ ಆದಾಗ ನಿಮಗೆ ಯೂರಿನ್ ಜಾಸ್ತಿ ಪಾಸ್ ಮಾಡಬೇಕು ಅಂತ ಅನಿಸಲ್ಲ. ಸೊ ಆ ಥರ ಇದ್ದಾಗ ನಿಮ್ಮ ಬ್ಲ್ಯಾಡರ್ ಒಳಗಡೆ ಬಂದು ಯೂರಿನ್ ತುಂಬ ಜಾಸ್ತಿ ಹೊತ್ತು ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಅಲ್ಲೇ ಉಳ್ಕೊಂಡಾಗ ಯೂರಿನ್ ಏನೇ ಇದ್ರೂ ಅದು ಸ ವೇಸ್ಟ್ ಪ್ರಾಡಕ್ಟ್ ಆಫ್ ಅವರ್ ಮೆಟಬಾಲಿಸಮ್ ಅಲ್ವಾ. ಅದು ಹೊರಗಡೆ ಬರಲೇಬೇಕು. ಅದಷ್ಟು ಎಷ್ಟು ಬೇಗ ಹೊರಗಡೆ ಬರುತ್ತೋ ಅಷ್ಟು ನಮಗೆ ಒಳ್ಳೆಯದು. ಅದು ಒಳಗಡೆನೇ ಇಟ್ಕೊಂಡ್ಬಿಟ್ರೆ ಅಲ್ಲಿಂದ ನಮಗೆ ಇನ್ಫೆಕ್ಷನ್, ಬ್ಲ್ಯಾಡರ್ ವಾಲ್ಗೆ ಇನ್ಫೆಕ್ಷನ್ ಆಗೋದು, ಯೂರಿನ್ ಒಳಗಡೆ ಇನ್ಫೆಕ್ಷನ್ ಆಗೋದು, ಅದರಿಂದ ಹೊರಗಡೆ ಬರಬೇಕಾದ್ರೆ ನಿಮ್ಮ ಯುರೆತ್ರ ಅಲ್ಲಿ ಇನ್ಫೆಕ್ಷನ್ ಆಗೋದು, ಇದೆಲ್ಲ ಜಾಸ್ತಿ ಆಗುತ್ತೆ. ಅದರಿಂದನೇ ಹೇಳೋದು, ನಾವು ಚೆನ್ನಾಗಿ ನೀರು ಕುಡಿದ್ರೆ ನಮ್ಮ ಬ್ಲ್ಯಾಡರ್ ಬೇಗ ತುಂಬುತ್ತೆ. ನಮ್ಮ ಬ್ಲ್ಯಾಡರ್ ಬೇಗ ತುಂಬಿದ್ರೆ ನಮಗೆ ಯೂರಿನ್ ಬೇಗ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ಆ ಥರ ಪಾಸ್ ಮಾಡಿಬಿಟ್ರೆ ನಾವು ಯೂರಿನ್ ಅಲ್ಲಿ ಕಲೆಕ್ಟ್ ಮಾಡಿಕೊಳ್ಳದೆ ನಮಗೆ UTI ಬರೋದು ತುಂಬ ಕಡಿಮೆ ಆಗುತ್ತೆ. ಎಸ್ಪೆಷಲಿ ನೀವು ವರ್ಕಿಂಗ್ ವುಮೆನ್ ಆಗಿದ್ದರೆ, ನೀವೆಲ್ಲರೂ ಏನೋ ನೀವು ಹೋಗೋ ಕಡೆ ಎಲ್ಲ ನಿಮಗೆ ಏನೋ ಬಾತ್ರೂಮ್ ಅಷ್ಟೊಂದೆಲ್ಲ ಹೋಗೋಕ್ಕೆ ನೀವು ಏನೋ ಇಷ್ಟಪಡಲ್ಲ ಯಾರೂ ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ ಮಾಡೋದಕ್ಕೆ. ಸೊ ಆ ಕಾರಣಕ್ಕೋಸ್ಕರ ನೀವು ಕಡಿಮೆ ನೀರು ಕುಡಿತೀರ. ನಾವು ಪಬ್ಲಿಕ್ ಟಾಯ್ಲೆಟ್ ಒಂದ್ಸಲ ಯೂಸ್ ಮಾಡೋದ್ರಿಂದ ನಮಗೇನು UTI ಬರಲ್ಲ, ಬಟ್ ನೀವು ಯೂಸ್ ಮಾಡಬೇಕಲ್ಲ ಅಂತ ಅಂದ್ಕೊಂಡು ನೀರು ಕಡಿಮೆ ಕುಡಿತೀರಲ್ವಾ, ಅದರಿಂದ ನಿಮಗೆ UTI ಬರುತ್ತೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಆ ಥರ ಏನೋ ರೆಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ಹೊತ್ತು ಯೂರಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋದು, ಎಷ್ಟೊಂದು ಜನ ಬೆಳಿಗ್ಗೆ ಮನೇಲಿ ಪಾಸ್ ಮಾಡಿ ಹೋದರೆ ಸಂಜೆವರೆಗೂ ಯೂರಿನೇ ಪಾಸ್ ಮಾಡಲ್ಲ. ಸೊ ಆ ಥರ ಎಲ್ಲ ಮಾಡಿದ್ರೆ, ಸೊ ಈ ಇನ್ಫೆಕ್ಷನ್ ಮಿನಿಮಲ್ ಸ್ಟಾರ್ಟಿಂಗಲ್ಲಿ ಬಂದರೆ ಯೂರಿನರ್ ಬ್ಲ್ಯಾಡರಲ್ಲಿ ಇರುತ್ತೆ, ಆಮೇಲೆ ಅಲ್ಲಿಂದನೂ ನಮಗೆ ಇನ್ನೂ ನಮಗೆ ರೆಕರೆಂಟಾಗಿ ಬರ್ತಾನೇ ಇದ್ರೆ ಯೂರಿನರ್ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಅಲ್ಲಿಂದ ನಮ್ಮ ಟ್ಯೂಬ್ಸ್ ಮುಖಾಂತರ, ಅಂದರೆ ಯುರೇಟರ್ಸ್ ಮುಖಾಂತರ ಕಿಡ್ನೀಸ್ಗೆಲ್ಲ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ UTI ಅಂತ ನಾವು ತುಂಬ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಸಿಂಪ್ಟಮ್ಸ್ ಬಂದು ನಿಮಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದರೆ, ಸೊ ಮೋಸ್ಟ್ ಪ್ರಾಬ್ಲಿ ಸ್ಟಾರ್ಟ್ ಆಗೋದು ನಿಮಗೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಪೇಯ್ನ್ ಆಗುತ್ತೆ, ತುಂಬ ಪೇಯ್ನ್ ಇರುತ್ತೆ. ಆಮೇಲೆ ಯೂರಿನ್ ಎಂಡ್ ಮಾಡಬೇಕಾದ್ರೆ ತುಂಬ ಪೇಯ್ನ್ ಇರುತ್ತೆ. ಆಮೇಲೆ ಯೂರಿನ್ ಬರಬೇಕಾದ್ರೆ ಯುರೆತ್ರ ಎಲ್ಲ ಇನ್ಫ್ಲೇಮ್ ಆಗಿರೋದ್ರಿಂದ ಯೂರಿನ್ ಸ್ವಲ್ಪ ಅಸಿಡಿಕ್ ಅಲ್ವಾ, ಅದು ನಮ್ಮ ಸ್ಕಿನ್ನೆಲ್ಲ ಟಚ್ ಮಾಡಿದಾಗ ತುಂಬ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ತುಂಬ ಉರಿ ಉರಿ ಬರ್ತಾ ಇರುತ್ತೆ ಆ ಜಾಗದಲ್ಲಿ. ಸೊ ಇದೆಲ್ಲ ಮೇಜರ್ ಸಿಂಪ್ಟಮ್ಸ್ ನಿಮಗೆ ತುಂಬ ಕಾಮನ್ ಆಗಿ ನಮಗೆ ಕಾಣಿಸ್ಕೊಳ್ಳೋದು. ಇದು ಬಿಟ್ಟರೆ ನೆಕ್ಸ್ಟ್ ಬಂದು ಇದರಲ್ಲಿ ನಮ್ಗೆ ಇದಾಗಿಲ್ಲ ಅಂತ ಹೇಳಿದ್ರೆ, ನೆಕ್ಸ್ಟ್ ಸಿಂಪ್ಟಮ್ ಬಂದು ಹೊಟ್ಟೆ ನೋವು ಬರುತ್ತೆ. ಕೆಳ ಹೊಟ್ಟೆ ಬಂದು ಯೂರಿನ್ ಪಾಸ್ ಮಾಡಿದಾಗೆಲ್ಲ ನಿಮಗೆ ನೋವಾಗುತ್ತೆ. ಸೊ ಹಂಗಾಗಿ ಇದೆಲ್ಲ ಸಿಂಪ್ಟಮ್ಸ್ ಏನಾರ ನಿಮ್ಗೆ ಇದ್ರೆ, ನೀವಾಗೆ ನೀವು ಸುಮ್ಮನೆ ಹೋಮ್ ರೆಮಿಡಿ ಮಾಡೋಕ್ಕೆ ಹೋಗ್ಬೇಡಿ. ಹೋಮ್ ರೆಮಿಡೀಸ್ ಮಾಡ್ಬೋದು, ಲೈಕ್ ಏನೋ ದಿನ ಎಳ್ನೀರು ಕುಡಿಯೋದು, ಚೆನ್ನಾಗಿ ನೀರು ಕುಡಿಯೋದು, ಮತ್ತು ವಾಟರಿ ಕಂಟೆಂಟ್ ಇರೋ ವೆಜಿಟೇಬಲ್ಸ್ ಎಲ್ಲ ತೊಗೊಳ್ಳೋದು, ಫ್ರೂಟ್ಸ್ ತೊಗೊಳ್ಳೋದು, ಲೈಕ್ ವಾಟರ್ಮೆಲನ್, ಕುಕುಂಬರ್ ಇದೆಲ್ಲ ತೊಗೊಳ್ಳೋದು, ಇಲ್ಲಾಂದರೆ ಕ್ರ್ಯಾನ್ಬೆರಿ ಅಂತ ಒಂದು ಜ್ಯೂಸ್ ಬರುತ್ತೆ. ಸೊ ಕ್ರ್ಯಾನ್ಬೆರಿ ಜ್ಯೂಸ್ ಕೂಡ ನಿಮ್ಮನ್ನು ಅದು ರೆಕರೆಂಟ್ ಏನೋ UTI ಬರದಂಗೆ ಪ್ರಿವೆಂಟ್ ಮಾಡುತ್ತೆ. ಇದೆಲ್ಲ ನೀವು ಮನೆಯಲ್ಲಿ ಮಾಡ್ಬೋದು. ಆದರೆ ಇಫ್ ಇನ್ ಕೇಸ್ ನಿಮಗೆ ಪದೇ ಪದೇ ಇದು UTI ಬಂದು ಒನ್ಸ್ ಇನ್ ಎವ್ರಿ ಮಂತ್ ನಿಮ್ಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಖಂಡಿತ ಹೋಗಿ ಒಂದ್ಸಲ ಯೂರಿನ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಯೂರಿನ್ ರೊಟೀನ್ ಎಕ್ಸಾಮಿನೇಷನ್ ಮತ್ತು ಯೂರಿನ್ ಕಲ್ಚರ್ ಎರಡೂ ಮಾಡಿಸ್ಬೇಕು. ಓಕೆನಾ? ಸೊ ಯೂರಿನ್ ರೊಟೀನಲ್ಲಿ ನಮ್ಗೆ ಏನೂ ಕಾಣಿಸ್ಕೊಳ್ಳಿಲ್ಲ ಅಂದರೂ, ಯೂರಿನ್ ಕಲ್ಚರಲ್ಲಿ ಇಫ್ ಇನ್ ಕೇಸ್ ಏನಾರ ನಮ್ಗೆ ಆರ್ಗ್ಯಾನಿಸಮ್ ಏನಾರ ಇದ್ರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾರ ಇದ್ರೆ,
ಆ ಕಲ್ಚರಲ್ಲಿ ನಮಗೆ ಕಾಣಿಸ್ಕೊಡುತ್ತೆ. ಆವಾಗ ನಾವು ಆ ಬ್ಯಾಕ್ಟೀರಿಯಾಗೆ ಸ್ಪೆಸಿಫಿಕ್ ಆಗಿ ಬೇಕಾಗಿರೋ ಟ್ರೀಟ್ಮೆಂಟನ್ನು ಅಂದರೆ ಆಂಟಿಬಯೋಟಿಕ್ಸ್ನ ಕೊಡ್ಬೋದು. ಸುಮ್ಮನೆ ಆಂಟಿಬಯೋಟಿಕ್ಸ್ ಹೋಗ್ತೀರಾ, ಫಾರ್ಮಸಿಗೆ ಹೋಗ್ತೀರಾ, ಅವರು ಯು ಟಿ ಐ ಅಂದರೆ ಯಾವುದೋ ಒಂದು ಆಂಟಿಬಯೋಟಿಕ್ ಕೊಡ್ತಾರೆ, ತಗೊಳ್ತೀರಾ, 2 ದಿನ ತಗೊಳ್ತೀರಾ, ಮತ್ತು 3 ದಿನ ಬಿಟ್ಬಿಡ್ತೀರಾ. ಸೊ ಈ ಥರ ಮಾಡಿದಾಗಲೇ ನೀವು ಕಂಪ್ಲೀಟ್ ಆಂಟಿಬಯೋಟಿಕ್ ಕೋರ್ಸ್ ಮುಗಿಸ್ಬೇಕು. ಯಾಕೆ ಮುಗಿಸ್ಬೇಕು ಅಂದರೆ, ನೀವು 3 ದಿನ 5 ದಿನ ತೊಗೋಬೇಕಾದ್ರೆ ಆಂಟಿಬಯೋಟಿಕ್ ನೀವು 2 ದಿನ ತೊಗೊಳ್ತೀರಾ, ನಿಮಗೆ ಸಿಂಪ್ಟಮ್ಸ್ ಕಡಿಮೆ ಆಗೋಗುತ್ತೆ, ನೀವೇನು ಮಾಡ್ತೀರಾ, ಬಿಟ್ಬಿಡ್ತೀರಾ. ಸೊ ಆ ಥರ ಮಾಡಿದಾಗ ಏನಾಗುತ್ತೆ, ಆ ಬ್ಯಾಕ್ಟೀರಿಯಾ ಇದೆ ಅಲ್ವಾ, ಅದಕ್ಕೆ ರಿಕ್ವೈರ್ಡ್ ಡೋಸ್ ಬಂದು ನೀವು ಅದು 5 ದಿನ ತೊಗೋಬೇಕು ಆಂಟಿಬಯೋಟಿಕ್. ನೀವು 5 ದಿನ ತೊಗೊಳ್ದೆ 2 ದಿನ ತೊಗೊಂಡ್ರೆ ಅದು ಮ್ಯೂಟೇಷನ್ ಆಗೋಗುತ್ತೆ. ಇವಾಗ ನಮ್ಮ ಕೋವಿಡ್ ಕೊರೋನಾ ವೈರಸ್ ಮ್ಯೂಟೇಟ್ ಆಗ್ತಾ ಇದೆ ಅಲ್ವಾ, ಸೊ ಅದಕ್ಕೂ ಸರ್ವೈವಲ್ ಇನ್ಸ್ಟಿಂಕ್ಟ್ಸ್ ಇರುತ್ತೆ ಬ್ಯಾಕ್ಟೀರಿಯಾಗೂ ಕೂಡ. ಓ, ಈ ಆಂಟಿಬಯೋಟಿಕ್ ಬಂದು ನಮಗೆ ಸ್ವಲ್ಪ ಡೋಸ್ ಸಿಕ್ಕಿದೆ, ನಾವು ನಮ್ಮ ಬಾಡಿನ ಈ ಥರ ಮಾಡಿಫೈ ಮಾಡ್ಕೊಂಬಿಟ್ರೆ ಇದ್ರ ಅಗೇನ್ಸ್ಟ್ ನಾವು ಫೈಟ್ ಮಾಡ್ಬೋದು ಅಂತ ನಿಮ್ಮ ಒಳಗಡೆ ಇರೋ ಬ್ಯಾಕ್ಟೀರಿಯಾನೇ ಚೇಂಜ್ ಆಗೋಗುತ್ತೆ. ಆ ಥರ ಚೇಂಜ್ ಆದಾಗ ನೆಕ್ಸ್ಟ್ ಟೈಮ್ ನೀವು ಈ ಆಂಟಿಬಯೋಟಿಕ್ ತೊಗೊಂಡ್ರೆ ಅದು ನಿಮ್ಮ ಬಾಡಿಯಲ್ಲಿ ಕೆಲಸ ಮಾಡಲ್ಲ. ಓಕೆನಾ? ಹಾಗಾಗಿ ಸೊ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಅದನ್ನೇ ಹೇಳೋದು. ಸೊ ನಾವು ತುಂಬ ಆಂಟಿಬಾಡೀಸ್ ಎಲ್ಲದಕ್ಕೂ ರೆಸಿಸ್ಟೆನ್ಸ್ ಅಂತ ಹೇಳ್ತಿರ್ತೀವಲ್ಲ, ಈ ಥರ ನಾವು ಅರ್ಧದಲ್ಲಿ ಟ್ರೀಟ್ಮೆಂಟ್ ನಿಲ್ಲಿಸ್ತೀವಲ್ವ, ಅದರಿಂದನೇ ಬರೋದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಅದು ತುಂಬ ಕಾಮನ್ ನಮ್ಮ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ಸಿಂಪ್ಟಮ್ಸ್ ಎಲ್ಲ ಬಂದು 2 ದಿನದಲ್ಲಿ ಕಡಿಮೆ ಆಗುತ್ತೆ. ಸೊ 2 ದಿನದಲ್ಲಿ ಕಡಿಮೆ ಆದ್ಮೇಲಿಂದ ಯಾರಿಗೂ ಟ್ಯಾಬ್ಲೆಟ್ ತಗೊಳಕ್ ಇಷ್ಟ ಆಗಲ್ಲ. ಸೊ ಹಂಗಾಗಿ ಎಲ್ಲರೂ ಈ ಡಾಕ್ಟರ್ ಹೋದ್ರೆ 5 ದಿನ 7 ದಿನಕ್ಕೆ ಟ್ಯಾಬ್ಲೆಟ್ ಕೊಡ್ತಾರೆ, 2 ದಿನ ತಗೊಂಡು ನಿಲ್ಲಿಸ್ಬಿಡ್ತೀರ. ಸೊ ಹಂಗೆ ಖಂಡಿತ ಮಾಡಕ್ ಹೋಗ್ಬೇಡಿ. ಖಂಡಿತ ನಿಮ್ಗೆ ಆಂಟಿಬಯೋಟಿಕ್ ಕೋರ್ಸ್ ಸ್ಟಾರ್ಟ್ ಮಾಡೋದೆ ಅದು ಎಷ್ಟು ದಿನ ಹೇಳಿದ್ರು ಅಷ್ಟು ದಿನ ಕಂಪ್ಲೀಟ್ ಆಗಿ ಅದನ್ನ ಕೋರ್ಸ್ಗೆ ಫಿನಿಶ್ ಮಾಡಲೇಬೇಕು. ಓಕೆನಾ? ಸೊ ಇದೆಲ್ಲ ಅಲ್ಲದೆ ನೀವು ಪ್ರಿವೆಂಟಿವ್ ಸ್ಟ್ರಾಟಜೀಸ್ ಕೂಡ ಅಳವಡಿಸ್ಕೋಬೇಕು. ಪ್ರಿವೆಂಟಿವ್ ಅಂತ ಹೇಳಿದ್ರೆ ಯು ಟಿ ಐ ಬಂದ ಮೇಲೆ ಇದನ್ನೆಲ್ಲ ಟ್ರೀಟ್ ಮಾಡ್ಬೋದು. ಅದನ್ನು ಹೆಂಗೆ ಪ್ರಿವೆಂಟ್ ಮಾಡ್ಬೋದು, ಅಟ್ಲೀಸ್ಟ್ ದಿನದಲ್ಲಿ 3 ಲೀಟರ್ ನೀರು ಕುಡಿಲೇಬೇಕು ನೀವು. ಆಮೇಲೆ ಜಾಸ್ತಿ ಬಂದು ಪದೇ ಪದೇ ಏನೋ ಯೂರಿನ್ ನೀವು ಪಾಸ್ ಮಾಡಬೇಕು. ಅಟ್ಲೀಸ್ಟ್ ನಿಮಗೆ ಅನ್ನಿಸ್ಲಿಲ್ಲ ಅಂದ್ರೂ ಒನ್ಸ್ ಇನ್ ಎವ್ರಿ 3 ಅವರ್ಸ್ 4 ಅವರ್ಸ್ ನೀವು ಏನೋ ಯೂರಿನ್ ಪಾಸ್, ಅದಕ್ಕಿಂತ ಫ್ರೀಕ್ವೆಂಟಾಗಿ ಪಾಸ್ ಮಾಡಿದ್ರು ಒಳ್ಳೇದೇನೆ, ಬಟ್ ಆದಷ್ಟು ಫ್ರೀಕ್ವೆಂಟಾಗಿ ನೀವು ಯೂರಿನ್ ಪಾಸ್ ಮಾಡಬೇಕು. ಓಕೆನಾ? ನಿಮ್ಗೆ ಏನಾರ ವೆಜೈನಲ್ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ವೆಜೈನ ಇರೋ ಹತ್ರ ಎಲ್ಲ ದೇ ಆರ್ ವೆರಿ ಕ್ಲೋಸ್ ಟು ಕ್ಲೋಸ್ ಅಲ್ವಾ. ಸೊ ನಿಮ್ಮ ವೆಜೈನದಲ್ಲಿರೋ ಇನ್ಫೆಕ್ಷನಿಂದ ನಿಮ್ಮ ಯು ಟಿ ಐ ಇನ್ಫೆಕ್ಷನ್ ಬರ್ಬೋದು, ನಿಮ್ಮ ಯು ಟಿ ಐಯಿಂದ ನಿಮ್ಮ ವೆಜೈನಲ್ ಇನ್ಫೆಕ್ಷನ್ಸ್ ಬರ್ಬೋದು. ಸೊ ಆ ಏರಿಯಾ ಎಲ್ಲ ಫುಲ್ಲು ನಿಮಗೆ ಇನ್ಫ್ಲೇಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ಪ್ರಿವೆಂಟ್ ಮಾಡಬೇಕು ಅಂದರೆ ಒಂದು ಇನ್ಫೆಕ್ಷನ್ ಇದ್ರೆ ಇನ್ನೊಂದಕ್ಕೂ ನೀವು ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಬಂದು ಪ್ರೊಬಯೋಟಿಕ್ಸ್ ತಗೊಳ್ಳಿ. ಪ್ರೊಬಯೋಟಿಕ್ಸ್ ಅಂತ ಹೇಳಿದ್ರೆ ತುಂಬ ಫಾರ್ಮಸಿಗೆಲ್ಲ ತುಂಬ ನಾವು ಬ್ರ್ಯಾಂಡ್ಸ್ ತುಂಬ ಎಲ್ಲ ಇದ್ದಾವೆ. ಅದು ನಮ್ಮ ನ್ಯಾಚುರಲ್ ಬಣ್ಣ ಮೈಕ್ರೋಬಯೋಮ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ನಮ್ಮ ಬಾಡಿ ಒಳಗಡೆನೆ ಲಕ್ಷಾಂತರ ಬ್ಯಾಕ್ಟೀರಿಯಾಸ್ ಇದ್ದಾವೆ, ಎಸ್ಪೆಷಲಿ ನಮ್ಮ ವುಮೆನ್ ಅಲ್ಲಿ, ನಮ್ಮ ವೆಜೈನಾ ಏರಿಯಾದಲ್ಲಿ, ಯುನೋ ಯೂರಿನ್ ಪಾಸ್ ಮಾಡೋ ಏರಿಯಾದಲ್ಲಿ, ಆ ವಲ್ವಾದಲ್ಲೆಲ್ಲ ತುಂಬ ಹೆಲ್ದಿ ಬ್ಯಾಕ್ಟೀರಿಯಾಸ್ ಇದ್ದಾವೆ. ಆ ಹೆಲ್ದಿ ಬ್ಯಾಕ್ಟೀರಿಯಾಸ್ ಬಂದು ತುಂಬ ಇಂಪಾರ್ಟೆಂಟ್ ನಮ್ಮ ಬಾಡಿ ಫಂಕ್ಷನ್ ಮಾಡಲಿಕ್ಕೆ. ಓಕೆ? ನಾನು ನೀವು ಸುಮ್ಮನೆ ನಿಮ್ಗೆ ಏನಾರ ಕಾಫು ಕೋಲ್ಡ್ ಬಂತು, ಸ್ವಲ್ಪ ನಿಮ್ಗೆ ಇಮ್ಯುನಿಟಿ ಕಡಿಮೆ ಆದರೂ ಕೂಡ ನಿಮಗೆ ವೆಜೈನಲ್ ಇನ್ಫೆಕ್ಷನ್ಸ್ ಬರುತ್ತೆ. ಸೊ ರೀಸನೇ ಇಲ್ದೇ ನಿಮಗೆ ಯು ಟಿ ಐ ಬರ್ಬೋದು. ಅದು ಯಾವಾಗ ಅಂತ ಹೇಳಿದ್ರೆ ಈ ಥರ ನಿಮ್ಮ ಬಾಡಿಯಲ್ಲಿ ಬೇರೆ ಯಾವುದೋ ರೀಸನ್ಗೆ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ, ಆವಾಗ ನೀವು ಯಾವುದೋ ರೀಸನ್ಗೆ ಆಂಟಿಬಯೋಟಿಕ್ ತಗೊಳ್ತೀರಾ, ದ್ಯಾಟ್ ಕ್ಯಾನ್ ಆಲ್ಸೋ ಟ್ರಿಗರ್. ಯಾಕೆಂದರೆ ಆಂಟಿಬಯೋಟಿಕ್ ತೊಗೊಂಡಾಗ ಅದು ನಮ್ಮ ಹೆಲ್ದಿ ಬ್ಯಾಕ್ಟೀರಿಯಾನ ಕೂಡ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಓಕೆನಾ? ಸೊ ಹಾಗಾಗಿ ನೀವು ಯಾವುದೇ ಕಾರಣ ಆಂಟಿಬಯೋಟಿಕ್ ತೊಗೋಬೇಕಾದ್ರೆ ಮೇಕ್ ಶೋರ್ ನೀವು ಪ್ರೊಬಯೋಟಿಕ್ಸ್ ಕೂಡ ಅದ್ರ ಜೊತೆ ತೊಗೊಳ್ತೀರಾ ಅಂತ. ಓಕೆನಾ? ಸೊ ದಿಸ್ ಇಸ್ ಆಲ್ ಯುನೋ ಎಕ್ಸ್ಟೆನ್ಸಿವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಅಬೌಟ್ ಯುನೋ ಯು ಟಿ ಐ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.